179 ವರ್ಷ ಬದುಕಿದ್ದ ಬೆಂಗಳೂರು ತಾತನ ರಹಸ್ಯ ಏನಿದು ಗೊತ್ತಾ? ನಮಸ್ತೆ ಸ್ನೇಹಿತರೆ, ಈಗಿನ ಕೆಲವು ಮನುಷ್ಯರು ಹೆಚ್ಚು ಅಂದರೆ 70 ವರ್ಷ ಬದುಕುತ್ತಿದ್ದಾರೆ, ಏಕೆಂದರೆ ಈಗಿನ ಊಟ ತಿಂಡಿಗಳು ಮತ್ತು ವಾತಾವರಣ ಕೂಡ ಅಷ್ಟು ಕಲುಷಿತವಾಗಿದೆ. ಆದರೆ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಹೀಗಿರಲಿಲ್ಲ. ಆಗಿನ ಕಾಲದ ಜನರು ಸುಮಾರು 100 ವರ್ಷಗಳ ಕಾಲ ಆರೋಗ್ಯವಂತರಾಗಿ ಬದುಕುತ್ತಿದ್ದರು, ಏಕೆಂದರೆ ಆಗಿನ ಕಾಲದ ಊಟದ ಪದ್ಧತಿ ವಾತಾವರಣ ಕೂಡ ಚೆನ್ನಾಗಿತ್ತು. ಕೆಲವರು 100ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಜೀವಿಸುತ್ತಿದ್ದರು. ಇದೇ ರೀತಿ ಇಲ್ಲೊಬ್ಬರು 100ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅಂದರೆ ಸುಮಾರು 179 ವರ್ಷಗಳ ಕಾಲ ಬದುಕಿದ್ದರು ಎಂದರೆ ನೀವು ನಂಬುತ್ತೀರಾ? ನಂಬಲೇಬೇಕು. ಇವರ ಹೆಸರು ಮಹಾಷ್ಟಾಮೂರಸಿ. ಇವರು ಮೂಲತಃ ಬೆಂಗಳೂರಿನವರು. ಜನವರಿ 6 1835ರಲ್ಲಿ ಇವರು ಜನಿಸುತ್ತಾರೆ. ಅನಂತರ 1903ರಿಂದ ವಾರಾಣಸಿಯಲ್ಲಿ ಚಪ್ಪಲಿ ಹೊಲಿಯುವ ಕೆಲಸವನ್ನು ಇವರು ಮಾಡುತ್ತಿದ್ದರು. ಈಗ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ 70 ರಿಂದ 80 ವರ್ಷ ಬದುಕಿ ತನ್ನ ಜೀವಿತಾವಧಿಯನ್ನು ಮುಗಿಸುತ್ತಾನೆ. ಆದರೆ ಮಹಾಷ್ಟಮೂರುಸಿಯವರು 179 ವರ್ಷದವರೆಗೂ ಬದುಕಿದ್ದಾರೆ. ಈಗ ಇವರ ಹೆಸರು ಗಿನೀಸ್ ರೆಕಾರ್ಡ್ ಬುಕ್ನಲ್ಲಿ ದಾಖಲಾಗಿದೆ. ಹೌದು, ಪ್ರಪಂಚದಲ್ಲಿ ಹೆಚ್ಚಾಗಿ ಬದುಕಿದ ದಾಖಲೆಯ ಮಹಾಷ್ಟ ಅವರ ಹೆಸರಿನಲ್ಲಿ ಗಿನೀಸ್ ಬುಕ್ ದಾಖಲಾಗಿದೆ. ಸ್ನೇಹಿತರೆ, ಇವರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ.